Good morning children. Good morning, makra. Today we are going to learn our new lesson. What is the time? What is the lesson name? What is the time? How we see the time? We see the time using different types of watches. Using different types of watches, we see the time. Even olden days. Even olden days, people were measuring the time. Measure means to um, express the quality.

ಅಂದರೆ ನಾವು ಸಮಯ ತಿಳ್ಕೊಳ್ಳೋದಕ್ಕೆ ಏನು ಮಾಡ್ತೀವಿ ವಾಚ್ಗಳನ್ನು ಬಳಸ್ತೀವಿ ಗಡಿಯಾರಗಳನ್ನು ಬಳಸ್ತೀವಿ ಗಡಿಯಾರದ ಮೂಲಕ ನಾವು ಏನು ಮಾಡ್ತೀವಿ ಸಮಯನ ತಿಳ್ಕೊತೀವಿ ಹಾಗೆಯೇ ಮೊದಲಿನ ಕಾಲದಲ್ಲೂ ಕೂಡ ಜನ ಸಮಯನ ಸಮಯನ ತಿಳ್ಕೊತಾ ಇದ್ರು ಸಮಯನ ತಿಳ್ಕೊಳ್ಳೋದಕ್ಕೆ ಅವರು ಏನು ಬಳಸ್ತಿದ್ರು ಹೇಗೆ ತಿಳ್ಕೊತಿದ್ರು ಹೇಗೆ ಒಬ್ರಿಗೊಬ್ರು ಇಷ್ಟೊತ್ತಾಯ್ತು ಅಂತ ಹೇಳ್ತಿದ್ರು ಅನ್ನೋದನ್ನು ನೋಡೋಣ ಡ್ಯೂರಿಂಗ್ ದ ಓಲ್ಡನ್ ಡೇಸ್ ಪೀಪಲ್ ವಾಚ್ ದ ಮೂಮೆಂಟ್ ಆಫ್ ದ ಸನ್ ಅಕ್ರಾಸ್ ದ ಸ್ಕೈ ಮೊದಲಿನ ಕಾಲದಲ್ಲಿ ಜನ ಏನು ಮಾಡ್ತಿದ್ರು ಆಕಾಶದಲ್ಲಿ ಸೂರ್ಯನ ಆ ಕಡೆಯಿಂದ ಈ ಕಡೆಗೆ ಸೂರ್ಯನ ಚಲನೆಗಳನ್ನು ನೋಡ್ತಾ ಇದ್ರು ಸೂರ್ಯನ ಚಲನೆಗಳನ್ನು ನೋಡ್ತಾ ಇದ್ರು ದೇ ಆಲ್ಸೋ ಅಬ್ಸರ್ವ್ ದ ಸೈಜ್ ಆಫ್ ದ ಶ್ಯಾಡೋ ದ ದಟ್ ವೇರ್ ಫಾರ್ಮ್ ಡಿಪೆಂಡ್ ಆನ್ ದ ಮೂಮೆಂಟ್ ಆಫ್ ದ ಸನ್ ಹಾಗೆಯೇ ಅವರು ಏನು ಮಾಡ್ತಿದ್ರು ದೇ ವೇರ್ ಆಬ್ಸರ್ವಿಂಗ್ ಅವ್ರ ದೇ ಆಬ್ಸರ್ವ್ ಮೀನ್ಸ್ ನೋಟಿಸ್ ದೇ ವೇರ್ ನೋಟಿಸ್ ಅಂದರೆ ಅವರು ಮನುಷ್ಯನ ಇದು ಪ್ರತಿಬಿಂಬ ನಾವು ನಡೆದಾಗ ಯಾವ ಕಡೆಗೆ ಬೀಳುತ್ತೆ ಅದು ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೂರ್ಯನ ಕಿರಣದ ಮೇಲೆ ಸೂರ್ಯನ್ ಸೂರ್ಯ ನಮ್ಮ ನೆತ್ತಿ ಮೇಲೆ ಇದ್ರೆ ನಮ್ಮ ಇದು ಪ್ರತಿಬಿಂಬ ಯಾವ ಕಡೆ ಬೀಳುತ್ತೆ ನೆರಳು ಅಂತ ಏನು ಕರಿತೀವಲ್ಲ ಅದು ಯಾವ ಕಡೆ ಬೀಳುತ್ತೆ ಬಲಗಡೆ ಬೀಳುತ್ತಾ ಅಲ್ಲಿ ಎರಡುಗಡೆಗೆ ಬೀಳುತ್ತಾ ಹಿಂದೆ ಬೀಳುತ್ತಾ ಮುಂದೆ ಬೀಳುತ್ತಾ ಅಂತಂದು ನೋಡಿ ಸಮಯನ ತಿಳ್ಕೊತಿದ್ರು ಆಮೇಲೆ ಅದ್ರ ಜೊತೆಗೆ ಆ ನೆರಳಿನ ಅಳತೆ ಸೈಜ್ ನೆರಳು ಎಷ್ಟು ದೊಡ್ಡದಿದೆ ಇಷ್ಟು ಈ ಸಮಯದಲ್ಲಿ ಇಷ್ಟು ದೊಡ್ಡದಾಗಿರುತ್ತೆ ಬೆಳಗಿನ ಸಮಯದಲ್ಲಿ ಇಷ್ಟು ಹೀಗಿರುತ್ತೆ ಅಂತ ಆ ನೆರಳಿನ ಅಳತೆ ನೋಡಿ ಕೂಡ ಅವರು ಸಮಯನ ತಿಳ್ಕೊತಿದ್ರು ದೇ ಪ್ಲ್ಯಾಂಟೆಡ್ ಅ ಸ್ಟಿಕ್ ವರ್ಟಿಕಲಿ ಇನ್ ದ ಗ್ರೌಂಡ್ ಆ್ಯಂಡ್ ಫಿಕ್ಸ್ಡ್ ಸ್ಟೋನ್ಸ್ ಅರೌಂಡ್ ಇಟ್ ಇನ್ ಸರ್ಕಲ್ ಅವ್ರು ಏನು ಮಾಡ್ತಿದ್ರು ಸರ್ಕಲಲ್ಲಿ ಒಂದು ಕಟ್ಟಿಗೆನ ನಟ್ಟು ಅದರ ಸುತ್ತ ಕಲ್ಲುಗಳನ್ನು ಇಡ್ತಿದ್ರು ಅವರು ಮೊದಲು ಕಟ್ಟಿಗೆನ ಸರ್ಕಲಲ್ಲಿ ಹಿಂಗೆ ಕಟ್ಟಿಗೆನ ನಿಲ್ಲಿಸ್ಬಿಟ್ಟು ಅದರ ಸುತ್ತಲ ಕಲ್ಲುಗಳನ್ನು ಇಡ್ತಿದ್ರು ಆ್ಯಂಡ್ ಆ್ಯಸ್ ದ ಸನ್ ವೆಂಟ್ ಅಪ್ ಆರ್ ಡೌನ್ ದ ಶ್ಯಾಡೋ ಆಫ್ ದ ಸ್ಟಿಕ್ ಶಿಫ್ಟೆಡ್ ಆ್ಯಂಡ್ ದ ಪೊಸಿಷನ್ ಆಫ್ ದ ಶ್ಯಾಡೋ ಹೆಲ್ಪ್ ದೆಮ್ ಟೆಲ್ ದ ಟೈಮ್ ಆ್ಯಸ್ ದ ಸನ್ ವೆಂಟ್ ಅಪ್ ಆ್ಯಂಡ್ ಡೌನ್ ಸೂರ್ಯ ಮೇಲೆ ಕೆಳಗೆ ಆದಂಗೆಲ್ಲ ಆ ಸೂರ್ಯನ ಇದು ಕಿರಣಗಳು ಕಟ್ಟಿಗೆ ಮೇಲೆ ಬಿದ್ದಂಗೆಲ್ಲ ಅದರ ನೆರಳು ಆ ಕಡೆ ಈ ಕಡೆಗೆ ಚಲಿಸ್ತಾ ಇರ್ತಿತ್ತು ಹಾಗೆಯೇ ದ ಪೊಸಿಷನ್ ಆಫ್ ದ ಶ್ಯಾಡೋ ಹೆಲ್ಪ್ ದೆಮ್ ಟೆಲ್ ದ ಟೈಮ್ ಪೊಸಿಷನ್ ಅಂದರೆ ಅದು ಈಗ ಯಾವ ಇದರಲ್ಲಿದೆ ಯಾವ ದಿಕ್ಕಲ್ಲಿದೆ ಯಾವ ಆಕಾರದಲ್ಲಿದೆ ದೊಡ್ಡದಾಗಿದೆಯಾ ಚಿಕ್ಕದಾಗಿದೆಯಾ ಅನ್ನೋದನ್ನು ನೋಡಿ ಅವರು ಸಮಯನ ಹೇಳ್ತಿದ್ರು ದಿಸ್ ವಾಸ್ ದ ಫಸ್ಟ್ ಸಂಡೈಲ್ ಅದು ಮೊದಲ ಸೂರ್ಯನ ಏನು ಚಕ್ರ ಸೂರ್ಯ ಚಕ್ರ ಆಮೇಲೆ ಏನು ಯೂಸ್ ಆಮೇಲೆ ಏನು ಬಳಸ್ಕೊತಿದ್ರು ನೀವು ಅದನ್ನು ಆ ಚಿತ್ರನ ನಿಮ್ಮ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ ಫಿಫ್ಟಿ ಒನ್ ಅದರಲ್ಲಿ ನೋಡ್ಬೋದು

ವಿ ವಾಟ್ ಈಸ್ ದ ಸೈಜ್ ಆಫ್ ದ ಶ್ಯಾಡೋ ಆನ್ ವಿಚ್ ಸೈಡ್ ಇಟ್ ಈಸ್ ದೆ ಲುಕಿಂಗ್ ಎಟ್ ದಟ್ ದೂಸ್ ಟು ಟೆಲ್ ದ ಟೈಮ್ ಬಟ್ ವಾಟ್ ಅಬೌಟ್ ಆಫ್ಟರ್ ದ ಸನ್ಸೆಟ್ ಸೂರ್ಯಾಸ್ತ ಆದ್ಮೇಲೆ ಹೇಗೆ ತಿಳ್ಕೊತಿದ್ರು ದೇ ವಾಚ್ ದ ಪೊಸಿಷನ್ ಆ್ಯಂಡ್ ಮೂಮೆಂಟ್ ಆಫ್ ದ ಸ್ಟಾರ್ಸ್ ಅವಾಗ ಅವ್ರು ಏನು ಮಾಡ್ತಿದ್ರು ಸೂ ಆಕಾಶದಲ್ಲಿ ನಕ್ಷತ್ರಗಳ ಚಲನೆಗಳನ್ನು ಗಮನಿಸ್ತಿದ್ರು ಅವು ಎಲ್ಲಿದೆ ಅವು ಯಾವ ಕಡೆಯಿಂದ ಯಾವ ಕಡೆ ಹೋಗ್ತಾವು ಅನ್ ಹೋಗ್ತಿದೆ ಅದನ್ನು ನೋಡಿ ಸಮಯ ತಿಳ್ಕೊತಿದ್ರು ದೇ ವೇರ್ ವಾಚಿಂಗ್ ಆಟ್ ದ ಸ್ಟಾರ್ಸ್ ಇನ್ ದ ಈವ್ನಿಂಗ್ ಆ್ಯಂಡ್ ದ ಮೂಮೆಂಟ್ ಆಫ್ ದೋ ಸ್ಟಾರ್ಸ್ ಮೂಮೆಂಟ್ ಆಫ್ ದೋ ಸ್ಟಾರ್ಸ್ ಫ್ರಮ್ ವೇರ್ ದೇ ಆರ್ ಮೂವಿಂಗ್ ಆನ್ ವಿಚ್ ಸೈಡ್ ವಾಚಿಂಗ್ ಆ್ಯಟ್ ದ್ಯಾಟ್ ದೇ ವೇರ್ ನೋವಿಂಗ್ ದ ಟೈಮ್ ದಿಸ್ ಹೆಲ್ಪ್ ದೆಮ್ ಫೈಂಡ್ ಔಟ್ ದ ಟೈಮ್ ಆಟ್ ನೈಟ್ ಇದು ಅದು ಅವರಿಗೆ ರಾತ್ರಿ ಹೊತ್ತಲ್ಲಿ ಅಂದರೆ ರಾತ್ರಿ ಸಮಯದಲ್ಲಿ ಸಮಯ ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡಿತ್ತು ಲೇಟರ್ ಕೇಮ್ ದ ಅವರ್ ಗ್ಲಾಸ್ ಅದಾದಮೇಲೆ ಏನು ಬಂತು ಅವರ್ ಗ್ಲಾಸ್ ಅವರ್ ಗ್ಲಾಸ್ ಅಂದರೆ ಎರಡು ಗ್ಲಾಸ್ಗಳನ್ನು ಎರಡು ಗ್ಲಾಸ್ ನೀರು ಕುಡಿಯೋ ಗಾಜಿನ ಗ್ಲಾಸ್ಗಳನ್ನು ತಿರುಗಿಸಿ ಹೀಗೆ ಇಟ್ಟು ಪಿ ಚಿತ್ರದಲ್ಲಿ ನೋಡ್ಬೋದು ನೀವು ತಿರುಗಿಸಿಟ್ಟು ಅದರಲ್ಲಿ ಉಸ್ಕನ್ನು ತುಂಬಿ ಅದ್ರ ಅದ್ರ ಮೂಲಕ ಸಮಯ ತಿಳ್ಕೊತಿದ್ರು

ಸ್ಯಾಂಡ್ ವಾಸ್ ಫಿಲ್ಡ್ ಇನ್ ಒನ್ ಹಾಫ್ ಒಂದು ಕಡೆಗೆ ಪೂರ್ತಿ ಉಸ್ಕನ್ನು ತುಂಬ್ತಿದ್ರು ದ ಸ್ಯಾಂಡ್ ಇನ್ ದ ಟಾಪ್ ಹಾಫ್ ಫೋ ಫ್ಲೋಡ್ ಇನ್ ಟು ದ ಬಾಟಮ್ ಹಾಫ್ ಸ್ಲೋಲಿ ಮೇಲ್ಗಡೆ ಉಸ್ಕ್ ತುಂಬಿದ ತಕ್ಷಣ ಅದು ನಿಧಾನಕ್ಕೆ ಕೆಳಗಿನ ಕಡೆಗೆ ಬೀಳ್ತಿತ್ತು ಬೀಳೋ ರೀತಿ ಅದನ್ನು ಫಿಕ್ಸ್ ಮಾಡಿರ್ತಿದ್ರು ಇಟ್ ಟುಕ್ ಸಿಕ್ಸ್ಟಿ ಮಿನಿಟ್ಸ್ ಫಾರ್ ದ ಫಾರ್ ಆಲ್ ದ ಸ್ಯಾಂಡ್ ಟು ಪಾಸ್ ಫ್ರಮ್ ಅದು ಫ್ರೊಮ್ ದ ಅಪ್ಪರ್ ಹಾಫ್ ಟು ದ ಲೋವರ್ ಅದಕ್ಕೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಆ ಉಸುಕು ಇಳಿದು ಹೋಗೋದಕ್ಕೆ ಅರುವತ್ತು ನಿಮಿಷ ಬೇಕಾಗ್ತಿತ್ತು ಎಷ್ಟು ನಿಮಿಷ ಸಿಕ್ಸ್ಟಿ ಮಿನಿಟ್ಸ್ ಅಂದರೆ ಅರುವತ್ತು ನಿಮಿಷ ಅರುವತ್ತು ನಿಮಿಷ ಅಂದರೆ ಒಂದು ಗಂಟೆ ಸಿಕ್ಸ್ಟಿ ಮಿನಿಟ್ಸ್ ಮೀನ್ಸ್ ಒನ್ ಆರ್ ದ ಅವರ್ ಗ್ಲಾಸ್ ವಾಸ್ ದೆನ್ ಟರ್ನ್ ಅಪ್ ಅಪ್ಸೈಡ್ ಡೌನ್ ಆ್ಯಂಡ್ ದ ಸ್ಯಾಂಡ್ ಫಾಲೋಡ್ ದ ಫ್ಲೋಡ್ ಬ್ಯಾಕ್ ಇನ್ ಟು ದ ಅದರ್ ಬಲ್ಬ್ ಟೇಕಿಂಗ್ ದ ಸೇಮ್ ಅಮೌಂಟ್ ಆಫ್ ಟೈಮ್ ಅದು ಪೂರ್ತಿ ಉಸುಕು ಒಂದು ಕೆಳಗಡೆ ಇಳಿದ ಮೇಲೆ ಆ ಗ್ಲಾಸ್ ಬಲ್ಬನ್ನು ಮತ್ತೆ ತಿರುಗಿಸಿಡ್ತಿದ್ರು ತಿರುಗಿಸಿಟ್ಟಾಗ ಅದೇ ಇದನ್ನು ಮತ್ತೆ ಪ್ರಾರಂಭವಾಗ್ತಿತ್ತು ಮತ್ತೊಂದು ಸಲ ಮೇಲಿನ ಉಸ್ಕು ಕೆಳಗೆ ಬರೋದಕ್ಕೆ ಎಷ್ಟು ನಿಮಿಷ ಬೇಕಾಗಿರ್ತಿತ್ತು ಅರವತ್ತು ನಿಮಿಷ ಅಂದರೆ ಮತ್ತೆ ಒಂದು ಗಂಟೆ ಈ ರೀತಿ ಅವರು ಸಮಯನ ತಿಳ್ಕೊತಿದ್ರು ಮೊದಲು ಒಂದು ಚಕ್ರದ ಮಧ್ಯೆ ಅಂದರೆ ಸರ್ಕಲ್ ನಡುವೆ ಕಟ್ಟಿಗೆನ ಇಟ್ಟು ಅದರ ಮೇಲೆ ಸೂರ್ಯ ಬೀಳುವಂತಹ ಸೂರ್ಯನ ಕಿರಣಗಳಿಂದ ಅದರಿಂದ ಅದರ ಪ್ರತಿಬಿಂಬ ಯಾವ ಕಡೆಗೆ ತಿರುಗತ್ತೆ ಎಷ್ಟು ದೊಡ್ಡದಾಗಿರುತ್ತೆ ಅಂದರೆ ಅದರ ನೆರಳು ಯಾವ ಕಡೆಗೆ ತಿರುಗತ್ತೆ ಎಷ್ಟು ದೊಡ್ಡದಾಗಿರುತ್ತೆ ಅನ್ನೋದನ್ನು ನೋಡಿ ಸಮಯನ ತಿಳ್ಕೊತಿದ್ರು ಇನ್ನೊಂದು ಸ್ಯಾಂಡ್ ಗ್ಲಾಸ್ ಸ್ಯಾಂಡ್ ಅವರ್ ಗ್ಲಾಸ್ ಸಾರಿ ಇಟ್ ಈಸ್ ನಾಟ್ ಸ್ಯಾಂಡ್ ಗ್ಲಾಸ್ ಅವರ್ ಗ್ಲಾಸ್ ಅವರ್ ಗ್ಲಾಸ್ ಅಂದರೆ ಸಮಯನ ತಿಳಿಸುವಂತಹ ಗ್ಲಾಸ್ಗಳು ಅದರಲ್ಲಿ ಒಂದರಲ್ಲಿ ಉಸುಕನ್ನು ಹಾಕಿ ಮೇಲಿನ ಭಾಗದಲ್ಲಿ ಉಸುಕನ್ನು ಹಾಕಿ ಅದು ನಿಧಾನಕ್ಕೆ ಕೆಳಗಿನ ಭಾಗದಲ್ಲಿ ಬೀಳೋ ರೀತಿ ಸೆಟ್ ಮಾಡಿ ಮಾಡಿರ್ತಿದ್ರು ಅದು ಮೇಲಿಂದ ಕೆಳಗೆ ಬೀಳೋದಕ್ಕೆ ಅರವತ್ತು ನಿಮಿಷ ಬೇಕಾಗ್ತಿತ್ತು ಅಂದರೆ ಒಂದು ಗಂಟೆ ಅದು ಒಂದು ಮೇಲಿನ ಪೂರ್ತಿ ಉಸುಕು ಕೆಳಗೆ ಬಿದ್ದ ತಕ್ಷಣ ಮತ್ತೆ ಅದನ್ನು ತಿರ್ಗಿಸಿಡ್ತಿದ್ರು ಮತ್ತು ಸೇಮ್ ಅದೇ ರೀತಿ ಅದು ಆಗ್ತಿತ್ತು ಮೇಲಿಂದ ಕೆಳಗಡೆ ಉಸುಕು ಪೂರ್ತಿ ಜಾರೋದಕ್ಕೆ ಮತ್ತು ಅರವತ್ತು ನಿಮಿಷ ಈ ರೀತಿ ಅವರು ಸಮಯನ ತಿಳ್ಕೊತಿದ್ರು So, remaining all, we will continue in the next class. But I want you all to know the different means which we use to see the time. Okay. I want you all to know the different means which we use to see the time. Okay. Okay, children. Then we will meet in the next class and continue the lesson. Take care.